I am Savita Chikanavar, Assistant Professor in History, GFGC, Tiptur. Already we have studied about Rajya Sultan and his achievements and her achievements and her downfall and so today we have discussed about Ghiyasuddin Balban. So Ghiyasuddin Balban nalli nanu moor session anna maadkondidene adralli ಇವತ್ತಿನ ಈ ಸೆಷನ್ನಲ್ಲಿ ಗಿಯಾಸುದ್ದೀನ್ನ ಅರ್ಲಿ ಲೈಫ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನ್ ಪಾರ್ಟ್ಗೆ ಬರೋಣ. ಈಶ್ವರಿ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಬಲ್ಬನ್ ಬಗ್ಗೆ ಒಂದು ಉಲ್ಲೇಖವನ್ನು ಕೊಡ್ತಾರೆ ಅಥವಾ ಒಂದು ಮಾತನ್ನು ಹೇಳ್ತಾರೆ. ಎ ಗ್ರೇಟ್ ವಾರಿಯರ್ ರೂಲರ್ ಆ್ಯಂಡ್ ಸ್ಟೇಟ್ಸ್ಮನ್ who saved the infant Muslim state from extinction at a critical time. At a critical time, Balban will ever remain a great figure in medieval Indian history. ಅಂತ ಹೇಳಿ ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ಇಲ್ಲಿ ಒಂದು ಕೊಟೇಶನನ್ನು ಕೊಡ್ತಾರೆ. ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಈಶ್ವರಿ ಪ್ರಸಾದ್. ಹಾಗಾದರೆ ಇವರ ಪ್ರಕಾರ, ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರ ಪ್ರಕಾರ ಬಲ್ಬನ್ನ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಲ್ಬನ್ ಒಬ್ಬ ಮಹಾ ಆಡಳಿತಗಾರನಾಗಿದ್ದ, ವೀರ ಯೋಧನಾಗಿದ್ದ, ರಾಜನೀತಿಜ್ಞನಾಗಿದ್ದ, ಜೊತೆಗೆ ಸುಲ್ತಾನ್ ರಾಜ್ಯವನ್ನು ಒಂದು ವಿಷಯಗಳಿಗೆಯಲ್ಲಿದ್ದಾಗ, ಅತ್ಯಂತ ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದಾಗ ಅದಕ್ಕೆ ಬಂದಿರತಕ್ಕಂತಹ ಒಂದು ವಿಪತ್ತನ್ನು ಎದುರಿಸಿ ಅದನ್ನು ಉಳಿಸಿರ್ತಕ್ಕಂತಹ ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂತಹ ಮಹಾಪರಾಕ್ರಮಿ, ಮಹಾವಿಜಯಿ ಯಾರು ಅಂತ ಹೇಳಿದ್ರೆ ಬಲ್ಬನ್ ಅನ್ನುವಂಥ ಮಾತನ್ನು ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಮಾತನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಬಲ್ಬನ್ನ ವ್ಯಕ್ತಿತ್ವ ಅಥವಾ ಬಲ್ಬನ್ನ ಒಂದು ಈ ಒಂದು ಪರ್ಸ್ನಾಲಿಟಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ನೋಡೋದಾದರೆ, ಹೀಸ್ ಪೀರಿಯಡ್ ಹ್ಯಾಸ್ ಬೀನ್ ಮಾರ್ಕ್ಡ್ ಆ್ಯಸ್ ಆ್ಯನ್ ಇಲ್ಯುಸ್ಟ್ರೇಸ್ ಚಾಪ್ಟರ್ ಇನ್ ದ ಹಿಸ್ಟರಿ ಆಫ್ ದ ಡೆಲ್ಲಿ ಸುಲ್ತಾನೇಟ್. ಇವನ ಅಧಿಕಾರದ ಅವಧಿ ದೆಹಲಿ ಸುಲ್ತಾನರ ಚರಿತ್ರೆಯಲ್ಲಿ ಒಂದು ಅಮೂಲ್ಯವಾದ ಬದಲಾವಣೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು, ಇದೊಂದು ಒಂದು ಮೈಲಿಗಲ್ಲು ಅಂತ ಹೇಳ್ತೀವಿ ಅಥವಾ ಒಂದು ನೆನಪಿಡ್ತಕ್ಕಂತಹ ಒಂದು ಸಂಗತಿ ಅಂತ ನಾವು ಇದನ್ನು ಹೇಳಬಹುದು. ಅಂತಹ ಒಂದು ಅಮೂಲ್ಯ ಆಡಳಿತದಲ್ಲಾಗಿರ್ಬೋದು ಅಥವಾ ಇವನ ಆಡಳಿತದ ಮಂತ್ರಿಯಾಗಿ ಆಡಳಿತದ ಅವಧಿಯಲ್ಲಿ ಸೇರಿರ್ತಕ್ಕಂತಹ ಸೇವೆಗಳಾಗಿರಬಹುದು, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅದು ಅದ್ಭುತವಾದ ಬದಲಾವಣೆಯನ್ನು ದೆಹಲಿ ಸುಲ್ತಾನರ ಆಡಳಿತದಲ್ಲಿ ತಂದುಕೊಡುತ್ತೆ. ಸೊ ಬಲ್ಬನ್ ಸರ್ವ್ಡ್ ಆ್ಯಸ್ ರೈಟ್ ಹ್ಯಾಂಡ್ ಆಫ್ ನಾಸಿರುದ್ದೀನ್ ಫ್ರಮ್ 1246 ಟು 1266 AD. ಬಲ್ಬನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಾಸಿರುದ್ದೀನ್ನ ಬಲಗೈ ಬಂಟನಾಗಿ, ಮಿನಿಸ್ಟರ್ ಆಗಿ, ಅವನೊಬ್ಬ ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ 20 ವರ್ಷಗಳ ಕಾಲ 20 ಇಯರ್ಸ್ ಸತತವಾಗಿ ಸೇವೆಯನ್ನು ಸಲ್ಲಿಸಿ ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯದ ಬೆಳವಣಿಗೆಗೆ ಕಾರಣ ಆಗ್ತಾನೆ. ಇನ್ನು ಬಲ್ಬನ್ ಆ್ಯಸ್ ಅ ಸುಲ್ತಾನ್, ಈತ 1266 ರಿಂದ 1286 ಅವಧಿಯಲ್ಲಿ ಒಬ್ಬ ದಕ್ಷ ಸುಲ್ತಾನನಾಗಿ ಈತ ಆಡಳಿತವನ್ನು ಮಾಡಿದ. ತನ್ನ ಈ ಆಡಳಿತದ ಅವಧಿಯಲ್ಲಿ ಹಿ ಕ್ರಶ್ಡ್ ಆಲ್ ದ ರೆಬಿಲಿಯನ್ಸ್ ವೆದರ್ ಔಟ್ಸೈಡ್ ದ ಕೋರ್ಟ್ ಆರ್ ಇನ್ಸೈಡ್ ದ ಕೋರ್ಟ್. ಸೊ ಆಸ್ಥಾನದ ಒಳಗಡೆ ಇರತಕ್ಕಂತಹ ದಂಗೆಗಳಾಗಿರಬಹುದು ಅಥವಾ ಆಸ್ಥಾನದಿಂದ ಹೊರಗೆ ಇರತಕ್ಕಂಥವನ ರಾಜ್ಯದ ಹೊರಗೆ ಅಂದರೆ ಬಾಹ್ಯ ದಂಗೆಗಳಾಗಿರ್ಬೋದು, ಆಂತರಿಕ ದಂಗೆಗಳನ್ನು ಆಗಿರ್ಬೋದು, ಆಂತರಿಕ ಪಿತೂರಿಗಳನ್ನಾಗಿರ್ಬೋದು, ಇವು ಎಲ್ಲವುಗಳನ್ನು ಅಡಗಿಸಿ ಒಂದು ಸುರಕ್ಷತೆಯನ್ನು ದೆಹಲಿ ಸಾಮ್ರಾಜ್ಯಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ಬಲ್ಬನ್. ಹಾಗಾದರೆ ಈ ಬಲ್ಬನ್ನ ಅರ್ಲಿ ಲೈಫ್ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡೋಣ. ಇಸ್ ಒರಿಜಿನಲ್ ನೇಮ್ ವಾಸ್ ಬಹಾವುದ್ದುದ್ದೀನ್ ಆರ್ ಆಗಾ ಖಾನ್ ಅಂತಲೂ ಹೇಳಿದ್ರು. ಆಗಾ ಖಾನ್ ಅಂತಲೂ ಕೂಡ ಇವನನ್ನು ಕರೀತಾರೆ. ಇವನ ಮೊದಲಿನ ಹೆಸರಾಗಿತ್ತು ಬಹಾವುದ್ದೀನ್ ಅಂತಲೂ ಕೂಡ ಇವನನ್ನು ಕರಿಬಹುದು. ಹಿ ವಾಸ್ ಆ್ಯನ್ ಇಲ್ಬರಿ ಟರ್ಕ್. ಈತ ಇಲ್ಬರಿ ಪಂಗಡಕ್ಕೆ ಸೇರಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಮೂಲತಃ ತುರ್ಕಿಯಲ್ಲಿ ಇರತಕ್ಕಂತಹ ಅಥವಾ ತುರ್ಕಸ್ತಾನದಲ್ಲಿ ಇರತಕ್ಕಂತಹ ಇಲ್ಬರಿ ಪಂಗಡಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ. ಸೊ ಹಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಮಂಗೋಲಾಸ್. ಇವನನ್ನು ಮಂಗೋಲರು ದಾಳಿಯನ್ನು ಮಾಡಿ
ಸೆರೆ ಹಿಡಿತಾರೆ. ಸೆರೆ ಹಿಡಿದು ದೇ ಸೋಲ್ಡ್ ಟು ಖ್ವಾಜಾ ಜಮಾಲುದ್ದೀನ್ ಅಂತಕ್ಕಂತಹ ವ್ಯಕ್ತಿ, ಖ್ವಾಜಾ ಜಮಾಲುದ್ದೀನ್ ಅಂತಕ್ಕಂಥ ವ್ಯಕ್ತಿಗೆ ಅವನನ್ನು ಮಂಗೋಲರು ಮಾರಿದ್ರು. ಸೊ ಈ ಬಸ್ರಾದಲ್ಲಿರ್ತಕ್ಕಂತಹ ಈ ಖ್ವಾಜಾ ಜಮಾಲುದ್ದೀನ್ ಅಂತಕ್ಕಂತಹ ವ್ಯಕ್ತಿಯಿಂದ ನಂತರ ಬಲ್ಬನ್ ಈತ ಇಲ್ತಮಿಷ್ಗೆ ಮಾರಲ್ಪಡ್ತಾನೆ. ದ ಲೆಟರ್ ದೆನ್ ಬ್ರೌಟ್ ಹಿಮ್ ಟು ಡೆಲ್ಲಿ ಇನ್ 1232 ಹಿ ಪರ್ಚೇಸ್ಡ್ ಬಾಯ್ ಇಲ್ತಮಿಷ್. ಸೊ ಈತ ಇಲ್ತಮಿಷನ ಕೈಗೆ ಸಿಗ್ತಾನೆ. ಕೊನೆಗೆ ಮಾರಾಟ ಆಗ್ತಾ ಆಗ್ತಾ ಇಲ್ತಮಿಷನ ಕೈಗೆ ಬರ್ತಾನೆ. ದೆಹಲಿಗೆ ತಂದು 1232 ದೆಹಲಿಗೆ ತಂದು ಇವನು ಮಾರಾಟ ಮಾಡಿದಾಗ ಇಲ್ತಮಿಷ್ ಇವನನ್ನು ಕೊಂಡುಕೊಡ್ತಾನೆ, ಗುಲಾಮನನ್ನಾಗಿ ಇವನನ್ನು ಕೊಂಡುಕೊಡ್ತಾನೆ. ಸೊ ನೋಡಿ, ಇಲ್ಲಿ ಬಲ್ಬನ್ನ ಒಂದು ಚಿತ್ರವನ್ನು ನಾನು ಕೊಟ್ಟಿದ್ದೇನೆ. ಸೊ ಈ ರೀತಿ ಬಲ್ಬನ್ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗುರುತಿಸ್ಬಹುದು. ಸೊ ಇವನ ಇಲ್ತಮಿಷನ ಹತ್ರ ಇವನು ಸಿಕ್ಕಾಗ, ಒಬ್ಬ ಗುಲಾಮನನ್ನಾಗಿ ಇಲ್ತಮಿಷ್ ಇವನನ್ನು ಖರೀದಿ ಮಾಡಿದ ನಂತರ ಇವನ ಕೆರಿಯರ್ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಬಲ್ಬನ್ ವಾಸ್ ಫಸ್ಟ್ ಅಪಾಯಿಂಟೆಡ್ ಆ್ಯಸ್ ಅ ಸಿಂಪಲ್ ವಾಟರ್ ಕೆರಿಯರ್. ಸೊ ಒಬ್ಬ ನೀರು ಹೊರುವ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ನೀರು ಹೊರೆಯುವ ವ್ಯಕ್ತಿಯಾಗಿ ಇವನ ಒಂದು ಕೆರಿಯರ್ ಪ್ರಾರಂಭ ಆಗುತ್ತೆ, ಇವನ ಜೀವನ ಪ್ರಾರಂಭವಾಗುತ್ತೆ. ಬಲ್ಬನ್ ಇವನನ್ನು ನೀರು ಹೊರುವ ವ್ಯಕ್ತಿಯಾಗಿ ಅಪಾಯಿಂಟ್ ಮಾಡ್ಕೊಳ್ತಾನೆ. ಹಿ ವಾಸ್ ಅಪಾಯಿಂಟೆಡ್ ಆ್ಯಸ್ ಕಾಸ್ದಾರ್. ನೆಕ್ಸ್ಟ್ ಇವನ ಪೊಸಿಷನ್ ಚೇಂಜ್ ಆಗ್ತಾ ಬಂತು. ನೆಕ್ಸ್ಟ್ ಹಿ ವಾಸ್ ಅಪಾಯಿಂಟೆಡ್ ಆ್ಯಸ್ ಕಾಸ್ದಾರ್. ಕಾಸ್ದಾರ್ ಮೀನ್ಸ್ ಕಿಂಗ್ಸ್ ಪರ್ಸನಲ್ ಅಟೆಂಡೆಂಟ್ ಬೈ ದ ಸುಲ್ತಾನ್. ಅಂದರೆ ಸುಲ್ತಾನನ ಆಪ್ತನಾಗಿ, ಅವನ ಪಿ ಆಗಿ ಈತ ಅಪಾಯಿಂಟ್ ಆಗ್ತಾನೆ. ಬಹಳ ಶಾರ್ಟ್ ಪೀರಿಯಡಲ್ಲಿ ಈ ಬದಲಾವಣೆಗಳು ಆಗ್ತದೆ. ನೆಕ್ಸ್ಟ್ ಹಿ ಬಿಕೇಮ್ ಒನ್ ಆಫ್ ದ ಚಾಲೀಸಾ. ಚಾಲೀಸಾ ಮೀನ್ಸ್ ದ ಫೇಮಸ್ ಗ್ರೂಪ್ ಆಫ್ 40 ಟರ್ಕಿಕ್ ಸ್ಲೇವ್ಸ್ ಆಫ್ ಇಲ್ತಮಿಷ್. ಸೊ ಇಲ್ತಮಿಷನ ಅವಧಿಯಲ್ಲಿ ದ ಫೇಮಸ್ ಗ್ರೂಪ್ ಆಫ್ 40 ಅಂದರೆ ಒಂದು 40 ತಂಡ ಅನ್ನುವಂಥದ್ದು ರಚನೆಯಾಗಿತ್ತು. ಅದನ್ನು ಚಾಲೀಸಾ ಅಂತ ಕೂಡ ಕರೀತಾ ಇದ್ದರು. ಅದರಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಶ್ರೀಮಂತ ಸರ್ದಾರರಾಗಿದ್ದರು. ಇದನ್ನು ಶ್ರೀಮಂತ ಸರ್ದಾರರ ಕೂಟ, ಇವರು ಆ ಸುಲ್ತಾನನ ಆಡಳಿತದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥವರಾಗಿದ್ದರು. ಇಂತಹ ಒಂದು ಪ್ರಖ್ಯಾತ ತಂಡಕ್ಕೆ ಯಾರು ಸೇರಿಕೊಳ್ತಾರೆ ಅಂತ ಹೇಳಿದ್ರೆ ಬಲ್ಬನ್ ಸೇರಿಕೊಳ್ತಾನೆ. ನೋಡಿ, ಒಬ್ಬ ಸಾಮಾನ್ಯ ನೀರು ಹೊರುವ ವ್ಯಕ್ತಿಯಾಗಿ ಈತ ನೇಮಕ ಹೊಂದಿ, ತದನಂತರ ಪಿ ಆಗಿ ಆತ ಅಲ್ಲಿ ಅಪಾಯಿಂಟ್ ಆಗಿ, ತದನಂತರ ಈತ ಈ ಟರ್ಕಿ ಸರ್ದಾರರ 40 ಕೂಟವನ್ನು ಸೇರಿಕೊಳ್ತಾನೆ. ಈ ರೀತಿ ಇವನ ಜೀವನ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಆಗ್ತಾ ಬರ್ತದೆ. ನೆಕ್ಸ್ಟ್ ಹಿ ವಾಸ್ ದ ಅಮೀರೈ ಶಿಕಾರಿ ಆರ್ ಲಾರ್ಡ್ ಆಫ್ ದ ಹಂಟ್ ರಜಾ ಸುಲ್ತಾನ್ ಪೀರಿಯಡ್. ನಂತರ ಏನಾಯಿತಂತ ಹೇಳಿದ್ರೆ, ಅಮೀರೈ ಶಿಕಾರಿ ಅಂತಕ್ಕಂತಹ ಹುದ್ದೆಗೆ ಈತ ನೇಮಕ ಆಗ್ತಾನೆ. ಯಾರ ಅವಧಿಯಲ್ಲಿ ಅಂತಂತ ಹೇಳಿದ್ರೆ, ರಜಿಯಾ ಸುಲ್ತಾನಳ ಅವಧಿಯಲ್ಲಿ ಅಮೀರೈ ಶಿಕಾರಿ ಅಂದರೆ ಬೇಟೆಯ ತಂಡದ ಒಂದು ನಾಯಕ. ಸೊ ಆ ಒಂದು ಹುದ್ದೆಯನ್ನು ಈತ ಪಡ್ಕೊಳ್ತಾನೆ. ನಿಜವಾಗ್ಲೂ ಕೂಡ ಈತ ಆರಂಭದ ಅವಧಿಯಲ್ಲಿ ರಜಿಯಾ ಸುಲ್ತಾನನಿಗೆ ನಿಷ್ಠನಾಗಿದ್ದ. ಹಿ ವಾಸ್ ಲಾಯಲ್ ಟು ರಜಿಯಾ ಇನ್ ಅರ್ಲಿ ಡೇಸ್, ಬಟ್ ಲೇಟರ್ ಹಿ ಜಾಯಿನ್ ಹ್ಯಾಂಡ್ಸ್ ವಿತ್ ನೋಬಲ್ಸ್ ಹೂ ಡಿಪಾಸ್ಡ್ ರಜಿಯಾ ಫ್ರಾಮ್ ದ ಥ್ರೋನ್ ಆಫ್ ಡೆಲ್ಲಿ ಸಕ್ಸಸ್ಫುಲಿ. ಸೊ ಇಲ್ಲಿ ಆರಂಭದ ಅವಧಿಯಲ್ಲಿ ನಿಷ್ಠನಾಗಿರ್ತಕ್ಕಂತಹ ರಜಿಯಾ ಸುಲ್ತಾನಳ ಆಡಳಿತಕ್ಕೆ ನಿಷ್ಠನಾಗಿರ್ತಕ್ಕಂಥ ಬಲ್ಬನ್ ನಂತರದ ಅವಧಿಯಲ್ಲಿ ತನ್ನ ಕೈ ಜೋಡಿಸ್ತಾನೆ. ಯಾರ ಜೊತೆಗೆ ಅಂತ ಹೇಳಿದ್ರೆ, ರಜಿಯಾಳ ವಿರುದ್ಧ ಪಿತೂರಿಯನ್ನು ಮಾಡ್ತಕ್ಕಂತಹ ನೋಬಲ್ಸ್ ಯಾರಿದ್ದರೋ ಅವರ ಜೊತೆಗೆ ಕೈ ಜೋಡಿಸಿ ರಜಿಯಾಳನ್ನ ಅಧಿಕಾರದಿಂದ ಪದಚ್ಯುತಗೊಳಿಸುವುದರಲ್ಲಿ ಈತ ಸಕ್ಸಸ್ಫುಲ್ ಆಗ್ತಾನೆ. ನಂತರದ ಅವಧಿಯಲ್ಲಿ ರಜಿಯಾಳ ವಿರೋಧಿ ಆಗ್ತಾನೆ. ಅವಳನ್ನು ಅಧಿಕಾರದಿಂದ ಕೆಳಗಿಳಿಸುವುದಕ್ಕೆ ಈತ ಸಕ್ಸಸ್ಫುಲ್ ಆಗ್ತಾನೆ. ನಂತರದ ಅವಳ ಮರಣದ ನಂತರ ಭಾರಂಶ ಅಧಿಕಾರಕ್ಕೆ ಬರ್ತಾನೆ. ಸೊ ಆ ಭಾರಂಶನನ್ನು ಆ ಸಿಂಹಾಸನದ ಮೇಲೆ ಕೂರಿಸುವಲ್ಲಿ ಈತ ಯಶಸ್ಸಾಗ್ತಾನೆ. ಇಟ್ ಮೀನ್ಸ್ ರಜಿಯಾಳನ್ನು ಕೆಳಗಿಳಿಸಿ ಪದಚ್ಯುತಗೊಳಿಸಿ ಆ ಸಿಂಹಾಸನವನ್ನು ಭಾರಂಶಗೆ ಕೂಡಿಸುವಲ್ಲಿ ಈತ ಸಕ್ಸಸ್ಫುಲ್ ಆಗ್ತಾನೆ, ಯಶಸ್ವಿಯನ್ನು ಹೊಂದ್ತಾನೆ. ಸೊ ಹೀಗೆ ಬಹರಂಶನ ಆಡಳಿತದ ಅವಧಿಯಲ್ಲಿ ಹಿ ಬಿಕೇಮ್ ದ ಜಹಗೀರ್ ಆಫ್ ಹನ್ಸಿ ಆ್ಯಂಡ್ ರೇವಾರಿ. ಈತ ಬಹರಂಶನ ಆಡಳಿತದ ಅವಧಿಯಲ್ಲಿ ಹನ್ಸಿ ಮತ್ತು ರೇವಾರಿ ಪ್ರಾಂತ್ಯಗಳ ಒಂದು ಜಾಗೀರನ್ನು ಪಡ್ಕೊಳ್ತಾನೆ, ಜಾಗೀರ್ದಾರನಾಗ್ತಾನೆ. ಸೊ ಕಂಪ್ಲೀಟಾಗಿ ಅದರ ಚಾರ್ಜನ್ನು ಪಡ್ಕೊಂಡು ಅದನ್ನು ನಿರ್ವಹಣೆ ಮಾಡ್ತಾನೆ. ಹೀಗೆ ದಿನದಿಂದ ದಿನಕ್ಕೆ ಇವನ ಪವರ್ ಏನಾಗ್ತಾ ಬರುತ್ತೆ, ಇನ್ನು ರೈಸ್ ಆಗ್ತಾ ಬರುತ್ತೆ. ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಡೆಪಾಸಿಂಗ್ ಮಸೂದ್ ಆ್ಯಂಡ್ ರೈಸಿಂಗ್ ನಾಸಿರುದ್ದೀನ್ ಮಹಮ್ಮದ್ ಟು ದ ಥ್ರೋನ್ ಆಫ್ ಡೆಲ್ಲಿ.
ಸೊ ಅಷ್ಟೇ ಅಲ್ಲ, ನಂತರದ ಅವಧಿಯಲ್ಲಿ ನಾಸಿರುದ್ದೀನ್ ಮೊಹಮ್ಮದ್ನನ್ನು ದೆಹಲಿ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ಕೂಡ ಇವನ ಶ್ರಮ ಅದರ ಹಿಂದೆ ಖಂಡಿತವಾಗಲೇ ಇತ್ತು. ಇಟ್ ಮೀನ್ಸ್ ನಾಸಿರುದ್ದೀನ್ ಮೊಹಮ್ಮದ್ ದೆಹಲಿಯ ಸಿಂಹಾಸನವನ್ನು ಏರಿ ಸುಲ್ತಾನನಾಗಿ ನೇಮಕ ಆಗೋದಕ್ಕೆ ಬಲ್ಬನನ ಪಾತ್ರ ಇತ್ತು. ಸೊ ಆ ಕಾರ್ಯದಲ್ಲಿಯೂ ಕೂಡ ಯಶಸ್ವಿಯನ್ನಾಯ್ತ ಬಂದಿರ್ತಾನೆ. ಸೊ ಈ ಅವಧಿಯಲ್ಲಿ ಅಂದರೆ ನೈಸರುದ್ದೀನ್ ಮೊಹಮ್ಮದ್ ಸುಲ್ತಾನ್ ಆಗಿರತಕ್ಕಂತಹ ಅವಧಿಯಲ್ಲಿ ಬಲ್ಬನ್ ಆಲ್ಸೋ ಇನ್ಸ್ಟಾಲ್ ಕಿಶ್ಲು ಖಾನ್ ಹಿಸ್ ಎಂಗರ್ ಬ್ರದರ್ ಆ್ಯಸ್ ಅ ಲಾರ್ಡ್ ಚಂಬರ್ಲೇನ್. ಸೊ ಅವನ ಕಿರಿಯ ಸಹೋದರನಾಗಿರ್ತಕ್ಕಂಥ ಕಿಶ್ಲು ಖಾನನ್ನು ಒಂದು ಉನ್ನತ ಹುದ್ದೆಗೆ ಈತ ನೇಮಕವನ್ನು ಮಾಡ್ತಾನೆ. ಅಪಾಯಿಂಟೆಡ್ ಈಸ್ ಕಜಿನ್ ಶೇರ್ ಖಾನ್ ಟು ದ ಜಾಗೀರ್ ಆಫ್ ಲಾಹೋರ್ ಆ್ಯಂಡ್ ಬಠಿಂಡಾ. ಸೊ ತನ್ನ ಸಂಬಂಧಿ ಆಗಿರತಕ್ಕಂಥ ಶೇರ್ ಖಾನನ್ನು ಈತ ಲಾಹೋರ ಮತ್ತು ಬಠಿಂಡಾ ಅಂತಕ್ಕಂಥ ಜಾಗೀರ್ ಏನಿದೆಯಲ್ಲ ಆ ಒಂದು ಜಾಗೀರನ್ನು ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅಧಿಕಾರಿಯನ್ನಾಗಿ ಕೂಡ ಈತ ನೇಮಿಸ್ತಾನೆ. ಅಂದರೆ ಇದರರ್ಥ ತನಗೆ ಬೇಕಾಗಿರತಕ್ಕಂತಹ ವ್ಯಕ್ತಿಗಳನ್ನು ಆಡಳಿತಾತ್ಮಕ ಉನ್ನತ ಹುದ್ದೆಗಳಲ್ಲಿ ನೇಮಕ ಮಾಡೋದರಲ್ಲಿ ಬಲ್ಬನ್ ಯಶಸ್ವಿಗೊಳ್ತಾನೆ. ತನಗೆ ಯಾರಿಗೆ ಬೇಕೋ ಅವರಿಗೆ ಉನ್ನತ ಹುದ್ದೆಗಳನ್ನು ಆತ ಇಲ್ಲಿ ಕೊಡ್ತಾ ಬರ್ತಾನೆ. ಸೊ ಇನ್ 1249 ಬಲ್ಬನ್ ವಾಸ್ ಅಪಾಯಿಂಟೆಡ್ ನಾಯಿಬಿ ಮಾಮ್ಲಿಕ್ ಡ್ಯೂರಿಂಗ್ ಸುಲ್ತಾನ್ ನಾಸಿರುದ್ದೀನ್ ಪೀರಿಯಡ್. 1849 ಇವನಿಗೆ ಆಡಳಿತಾತ್ಮಕ ಅತೀ ಉನ್ನತ ಹುದ್ದೆ ಆಗಿರತಕ್ಕಂತಹ ನಾಯಿಬಿ ಮಾಮ್ಲಿಕ್ ಅಂತಕ್ಕಂಥ ಇಟ್ ಮೀನ್ಸ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಅಂತಕ್ಕಂಥ ಹುದ್ದೆ ಈ ಹುದ್ದೆಯನ್ನು ಪಡೆದುಕೊಳ್ಳುವುದರಲ್ಲಿ ಆತ ಯಶಸ್ವಿಯಾಗ್ತಾನೆ. ಯಾರ ಅವಧಿಯಲ್ಲಿ ಅಂತ ಹೇಳಿದ್ರೆ ನಾಸಿರುದ್ದೀನ್ ಮೊಹಮ್ಮದ್ನ ಅವಧಿಯಲ್ಲಿ. ಇನ್ ದ ಸೇಮ್ ಇಯರ್ ಹಿ ಮ್ಯಾರಿಡ್ ಹಿಸ್ ಡಾಟರ್ ಆಫ್ ಸುಲ್ತಾನ್ ನಾಸಿರುದ್ದೀನ್. ಇದೇ ವರ್ಷದಲ್ಲಿ ಆತ ನಾಸಿರುದ್ದೀನ್ ಮೊಹಮ್ಮದ್ ಏನು ಸುಲ್ತಾನನಾಗಿದ್ದಾನೋ ಅವನ ಮಗಳನ್ನೇ ಆತ ವಿವಾಹವಾಗುವುದರ ಮೂಲಕ ಎಲ್ಲ ಪವರನ್ನು ಎಲ್ಲ ಅಧಿಕಾರವನ್ನು ಆತ ಕೇಂದ್ರೀಕರಣ ಮಾಡಿಕೊಂಡು ಆಡಳಿತದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗ್ತಾನೆ. ಸೊ ಇಷ್ಟೆಲ್ಲದರ ಮಧ್ಯೆ ಒಂದು ಬಲ್ಬನ್ನ ಒಂದು ಈ ಏನು ಯಶಸ್ವಿದಾಯಕ ಚರಿತ್ರೆ ಏನೆಯ ಒಂದು ನೋಡ್ತಾ ಇದ್ದೀವಲ್ಲ ಇದರಲ್ಲಿ ಒಂದು ಸಣ್ಣ ಹಿನ್ನಡೆ ಕಾಣಿಸ್ತದೆ. ಅದೇನು ಅಂತ ಹೇಳಿದ್ರೆ ಬಲ್ಬನ್ಸ್ ಟೆಂಪ್ರರಿ ಎಕ್ಲಿಪ್ಸ್ ಅಂತ ಹೇಳ್ಬೋದು. ತಾತ್ಕಾಲಿಕವಾಗಿ ಬಲ್ಬನ್ ಈ ನಾಯಿಬಿ ಮಾಮ್ಲಿಕ್ ಇಟ್ ಮೀನ್ಸ್ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥ ಹುದ್ದೆ ಏನಿದೆಯೋ ಈ ಹುದ್ದೆಯನ್ನು ಆತ ಕಳ್ಕೊಳ್ತಾನೆ. ಯಾವಾಗ ಅಂತ ಹೇಳಿದ್ರೆ in 1253 AD ಅಂದರೆ 1253 ಕ್ರಿಸ್ತಶಕ 1253 ಈ ಹುದ್ದೆಯನ್ನು ಆಯ್ತ ಕಳ್ಕೋಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟರ್ಕಿ ನೋಬಲ್ಸ್ ಏನಿದ್ದಾರೋ ಟರ್ಕಿಶ್ ನೋಬಲ್ಸು ಏನಿದ್ದಾರೋ ಅವರು ಬಲ್ಬನ ಮೇಲೆ ಅಸೂಯೆಯನ್ನು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತಂದು ಹೇಳಿದ್ರೆ ದಿನದಿಂದ ದಿನಕ್ಕೆ ಇವನ ಅಧಿಕಾರ ಹೆಚ್ಚಾಗ್ತಾ ಇದೆ, ಇವನ ಪ್ರಭಾವ ಆಡಳಿತದ ಮೇಲೆ ಹೆಚ್ಚಾಗ್ತಾ ಇದೆ. ನಾಸಿರುದ್ದೀನ್ ಮೊಹಮ್ಮದ್ ಕೇವಲ ನೆಪ ಮಾತ್ರಕ್ಕೆ ನಾಮ ಮಾತ್ರಕ್ಕೆ ಸುಲ್ತಾನನಾಗಿದ್ದಾನೆ, ಆದರೆ ಅಧಿಕಾರವನ್ನು ಈ ಬಲ್ಬನನೇ ಸಂಪೂರ್ಣವಾದ ಅಧಿಕಾರವನ್ನು ಚಲಾವಣೆ ಮಾಡ್ತಾನೆ. ಇದೊಂಥರ ಏನಾಗ್ತಾ ಇದೆ ಅಂತಾರೆ, ಮೊನಾಪಲ್ಲಿ ಆಗ್ತಾ ಇದೆ, ಎಲ್ಲ ಅಧಿಕಾರವನ್ನು ತನ್ನಲ್ಲಿ ಕೇಂದ್ರೀಕರಣ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂತಹ ಒಂದು ಅಸಮಾಧಾನ ಅವರಲ್ಲಿ ಪ್ರಾರಂಭ ಆಯಿತು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಬಲ್ಬನನ್ನು ವಿರೋಧಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಂಥದ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಜಮಾಲುದ್ದೀನ್ ರಿಹಾನ್ ಅಂತಕ್ಕಂಥವನು. ಸೊ ಈ ರಿಹಾನ್ ಏನು ಮಾಡ್ದ ಅಂತ ಹೇಳಿದ್ರೆ ಈ ಬಲ್ಬನ್ನ ವಿರುದ್ಧ ಹುಟ್ಟಿರ್ತಕ್ಕಂಥ ಅಸಮಾಧಾನ ಇನ್ನಷ್ಟು ಹೆಚ್ಚುವಂತೆ ಮಾಡಿ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ತಾನು ಅಧಿಕಾರವನ್ನು ಪಡೆದುಕೊಳ್ಳುವುದರಲ್ಲಿ ಈತ ಯಶಸ್ಸನ್ನು ಹೊಂದುತ್ತಾನೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸುಲ್ತಾನ್ ಕೂಡ ಇವರಿಗೆ ಕೈ ಜೋಡಿಸ್ತಾನೆ. ಸುಲ್ತಾನ್ ಆಲ್ಸೋ ಜಾಯಿಂಟ್ ದೆಮ್. ಸೊ ಬಲ್ಬನ್ ಆ್ಯಂಡ್ ಹಿಸ್ ಬ್ರದರ್ ಡಿಸ್ಮಿಸ್ಡ್ ಆ್ಯಂಡ್ ರಿಹಾನ್ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಇನ್ 1253 AD. ಸೊ ಈ ಒಂದು ಹಂತದಲ್ಲಿ ಬಲ್ಬನ್ ಮತ್ತು ಅವನ ಸಹೋದರ ಅಧಿಕಾರದಿಂದ ಡಿಸ್ಮಿಸ್ ಆಗ್ತಾರೆ, ಪದಚ್ಯುತಗೊಳ್ತಾರೆ. ರಿಹಾನ್ ಪ್ರೈಮ್ ಮಿನಿಸ್ಟರಾಗಿ ಅಧಿಕಾರಕ್ಕೆ ಬರ್ತಾನೆ. ಆದರೆ ಈ ರಿಹಾನ್ ತುಂಬ ದಿನಗಳ ಕಾಲ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದ್ರೆ
ಸತ್ಯ ಏನು ಅಂತ ಹೇಳಿಬಿಟ್ಟು ತದನಂತರ ನಾಸಿರುದ್ದೀನ್ ಮೊಹಮ್ಮದನಿಗೆ ಗೊತ್ತಾಗ್ತದೆ. ಮತ್ತು ರಿಹಾನ್ ಎಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು ನೊಬೆಲ್ ಸರ್ದಾರರಿಗೂ ಕೂಡ ನಂತರದ ಅವಧಿಯಲ್ಲಿ ಅವರಿಗೆ ಅರ್ಥ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟು ರೀಸ್ಟೋರೇಷನ್ ಹಿಸ್ ಪವರ್. ರೀಸ್ಟೋರೇಷನ್ ಹಿಸ್ ಪವರ್ ಅಂದರೆ ಪುನಃ ನಾಯಿಬಿ ಮಮ್ಲಿಕ್ ಆ ಪ್ರೈಮ್ ಮಿನಿಸ್ಟರ್ ಹುದ್ದೆಯನ್ನು ಈತ ಪಡ್ಕೊಳ್ತಾನೆ ಕ್ರಿಸ್ತ ಶಕ 1254. ಹೇಗೆ ಅಂತ ಹೇಳಿದ್ರೆ, ಈ ಯಾವ ನೊಬೆಲ್ ಸರ್ದಾರು ಬಲ್ಬನ್ ಬಗ್ಗೆ ಅಸೂಯೆಯನ್ನು ಪಡ್ಕೊಂಡಿದ್ದು ಅಸಮಾಧಾನಗೊಂಡಿದ್ರು, ಅದೇ ನೊಬೆಲ್ ಸರ್ದಾರು ರಿಹಾನ್ ಬಗ್ಗೆ ಇನ್ನಷ್ಟು ಒಂದು ಅಸಮಾಧಾನಕ್ಕೆ ಒಳಗಾಗುವಂತೆ ಆಗ್ತದೆ. ಯಾಕಂದರೆ ರಿಹಾನ್ ಅಸಮರ್ಥನಾಗಿದ್ದ, ಒಬ್ಬ ದಂಗೆಕೋರನಾಗಿದ್ದ, ಒಳ್ಳೆಯ ಗುಣಗಳಲ್ಲಿ ಅವನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಆ ನೊಬೆಲ್ ಸರ್ದಾರು ಏನು ಮಾಡ್ತಂದ್ರೆ ಅಂತ ಹೇಳಿದ್ರೆ, ಈ ರಿಹಾನನ್ನು ಅಪೋಸ್ ಮಾಡಿದ್ರು. ಸೊ ಇಲ್ಲಿ ದ ಟರ್ಕಿಶ್ ನೊಬಲ್ಸ್ ಜಾಯಿಂಟ್ ದರ್ ಹ್ಯಾಂಡ್ಸ್ ವಿತ್ ಬಲ್ಬನ್ ಒನ್ಸ್ ಅಗೇನ್. ಅವರೇನು ಮಾಡಿದ್ರು, ಮತ್ತೊಂದು ಸಾರಿ ಬಲ್ಬನನ್ನು ಪುನಃ ಅಧಿಕಾರವನ್ನು ತರೋದಕ್ಕೆ ತಮ್ಮ ಬೆಂಬಲವನ್ನು ನೀಡಿದರು, ಬಲ್ಬನ್ ಜೊತೆಗೆ ಕೈ ಜೋಡಿಸಿದ್ರು. ಸೊ ಈ ಘಟನೆ 1254 ಆಗ್ತದೆ. ಸೊ ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ರಿಹಾನ್ ಡಿಸ್ಮಿಸ್ಡ್ ಆಫ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್. ಸೊ ರಿಹಾನ್ ಡಿಸ್ಮಿಸ್ಡ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್, ಪ್ರೈಮ್ ಮಿನಿಸ್ಟ್ರಿಂದ ಆತ ಡಿಸ್ಮಿಸ್ ಆಗ್ತಾನೆ. ದೆನ್ ಬಲ್ಬನ್ ಬಿ ಕೆ ನಾಯಿಬಿ ಮಾಮ್ಲಿಕ್ ಇನ್ 1254 AD. ಸೊ ಬಲ್ಬನ್ ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕಾರ ಮಾಡ್ತಾನೆ 1254. ಹೀಗೆ ಯಾವ ರೀತಿ ಅಧಿಕಾರವನ್ನು ಕಳೆದುಕೊಂಡಿದ್ನೋ ಅದೇ ರೀತಿ ಅಧಿಕಾರವನ್ನು ಪುನಃ ಆಯ್ತ ಪಡೆದುಕೊಳ್ತಾನೆ. ಅದನ್ನು ರಿಸ್ಟೋರೇಷನ್ ಹಿಸ್ ಪವರ್ ಅಂತ ನಾವು ಹೇಳ್ತೀವಿ. ಅಧಿಕಾರವನ್ನು ಪುನರ್ ಪಡೆದುಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಇದಾದ ನಂತರ ಆಫ್ಟರ್ ಈಸ್ ರಿಸ್ಟೋರೇಷನ್ ಪವರ್, ಇಲ್ಲಿ ಇವನ ವರ್ಚಸ್ಸು, ಇವನ ಬೆಳವಣಿಗೆ ಮತ್ತಷ್ಟು ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಹೆಚ್ಚುತ್ತಾ ಹೋಗುತ್ತೆ, ಮತ್ತಷ್ಟು ಇಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಇಂತಹ ಆ ಒಂದು ಅವಧಿಯಲ್ಲಿ ಆತ ಸಾಕಷ್ಟು ದಂಗೆಗಳನ್ನು ಹತ್ತಿಕ್ತಾನೆ, ಮತ್ತು ದೆಹಲಿ ಸಾಮ್ರಾಜ್ಯಕ್ಕೆ ಸುರಕ್ಷತೆಯನ್ನು ಕೂಡ ಕೊಡ್ತಾನೆ. ಇಂಥ ಅವಧಿಯಲ್ಲಿ ಏನಾಗುತ್ತೆ, ನಾಸಿರುದ್ದೀನ್ ಮೊಹಮ್ಮದ್ ಡೈಡ್ ಇನ್ 1266 AD. ಸೊ ನಾಸಿರುದ್ದೀನ್ ಮೊಹಮ್ಮದ್ 1266 ಮರಣವನ್ನು ಹೊಂದ. ಈತ ಮರಣವನ್ನು ಹೊಂದೋದಕ್ಕಿಂತ ಮುಂಚೆನೇ ನಾಮಿನೇಟ್ ಮಾಡಿದ ಯಾರ ಹೆಸರನ್ನಂತ ಹೇಳಿದ್ರೆ, ತನ್ನ ಉತ್ತರಾಧಿಕಾರಿಯಾಗಿ ಬಲ್ಬನ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಸೊ ಬಲ್ಬನ್ ಅಸೆಂಡೆಡ್ ದ ಥ್ರೋನ್ ಇನ್ 1266 ಆಸ್ ಎ ಸುಲ್ತಾನ್. ಸೊ ಈತ ದೆಹಲಿಯ ಸುಲ್ತಾನನಾಗಿ ಸಿಂಹಾಸನವನ್ನು ಏರಿರ್ತಕ್ಕಂಥದ್ದು ನಾಸಿರುದ್ದೀನ್ ಮೊಹಮ್ಮದ್ನ ಮರಣಾನಂತರ 1266 ಈತ ಅಧಿಕಾರಕ್ಕೆ ಬರ್ತಾನೆ. ಸೊ ಈ ರೀತಿ ಇವನ ಒಂದು ಆರಂಭಿಕ ಜೀವನದಿಂದ ಕೊನೆ ಹಂತದವರೆಗೂ ಕೂಡ ಇವನ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಿದ್ದೇವೆ. ಇನ್ನು ಹಿಸ್ ಡೆತ್, ಇವನ ಮರಣ 1287 ಈತ ಮರಣವನ್ನು ಹೊಂತಾನೆ. ಸೊ ಹೇಗೆ ಅಂತ ಹೇಳಿದ್ರೆ, ಇವನ ಮಗನಾಗಿರ್ತಕ್ಕಂತಹ ಮೊಹಮ್ಮದ್ ಈತ ಮಂಗೋಲರ ದಾಳಿಯಲ್ಲಿ ಮೃತಪಡ್ತಾನೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮರಣವನ್ನು ಹೊಂತಾನೆ. ತಂದೆಯ ಕಣ್ಮುಂದೆ ಮಗ ಸತ್ತಿರ್ತಕ್ಕಂಥದ್ದನ್ನು, ಮರಣವನ್ನು ಹೊಂದಿರತಕ್ಕಂಥದ್ದನ್ನು ಬಲ್ಬನ್ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ನೋವಿನಲ್ಲಿ ಆತ ಕ್ರಿಸ್ತಶಕ 1287 ಮರಣವನ್ನು ಹೊಂದಿದ. ಇದಾದ ನಂತರ ಈ ಸ್ಲೇವ್ ಡೈನಾಸ್ಟಿ ಅಧಿಕಾರ, ಮುಂದಿನ ಒಂದು ಅಧಿಕಾರ ಯಾರಿಗೆ ಹೋಗ್ತದೆ ಅಂತ ಹೇಳಿದ್ರೆ, ಕೈಕುಸುರುವಿಗೆ ಹೋಗ್ತದೆ. ಅದಾದ ನಂತರ ಕೈಕುಬಾದ್ ಅಧಿಕಾರಕ್ಕೆ ಬರ್ತಾನೆ. ಕೈಕುಬಾದ್ ದೆಹಲಿ ಸುಲ್ತಾನರ ಕೊನೆಯ ಸುಲ್ತಾನ. ಅಷ್ಟೇ ಅಲ್ಲ, ಸ್ಲೇವ್ ಡೈನಾಸ್ಟಿ ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನ ಅಂತ ಹೇಳ್ಬೋದು. ಸೊ ಇವನು ಅಸಮರ್ಥನಾಗಿದ್ದ. ಇದಾದ ನಂತರ ಈ ಒಂದು ಅಸಮರ್ಥತೆಯ ಲಾಭವನ್ನು ಪಡೆದುಕೊಂಡಿರತಕ್ಕಂತಹ ಖಿಲ್ಜಿ ಸಂತತಿ, ಇವರ ಸ್ಲೇವ್ ಡೈನಾಸ್ಟಿಯನ್ನು ಕೊನೆಗೊಳಿಸಿ ಖಿಲ್ಜಿ ಒಂದು ಸಂತತಿಯ ಅಧಿಕಾರವನ್ನು ಇಲ್ಲಿ ಊರ್ಜಿತಗೊಳಿಸುತ್ತೆ, ಪ್ರಾರಂಭ ಮಾಡುತ್ತೆ. ಖಿಲ್ಜಿ ಸಂತತಿಯ ಅಧಿಕಾರ ಇಲ್ಲಿ ಪ್ರಾರಂಭ ಆಗುತ್ತೆ. ಖಿಲ್ಜಿ ಡೈನಾಸ್ಟಿ ಎನ್ನುವಂಥ ಒಂದು ಹೊಸ ರಾಜವಂಶ ಅಧಿಕಾರಕ್ಕೆ ಬಂತು. ಇವತ್ತಿನ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಈ ಬೋಧನೆಗೆ ಈ ಎಲ್ಲ ರೆಫರೆನ್ಸ್ಗಳನ್ನು ನಾನು ಬಳಕೆ ಮಾಡ್ಕೊಂಡಿದ್ದೇನೆ. ಥ್ಯಾಂಕ್ ಯು.